ಹುಲಿಗಳ ತಾಣ ಬಂಡೀಪುರದಲ್ಲಿ ವಾಣಿಜ್ಯ ಕಟ್ಟಡಗಳ ಹಾವಳಿ ಹೆಚ್ಚಾಗ್ತಾ ಇದೆ. ವಾಣಿಜ್ಯ ಕಟ್ಟಡಗಳಿಂದ ಕಂಟಕವಾಗ್ತಿದೆ. ಬಂಡೀಪುರದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಬೀಳೋದು ಯಾವಾಗ ಅಂತ ಪರಿಸರವಾದಿಗಳು ಪ್ರಶ್ನಿಸ್ತಾ ಇದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ಬನ್ನಿ ನೋಡೋಣ. ಕಂಟಕವಾಗ್ತಿದೆ. ವಾಣಿಜ್ಯ ಕಟ್ಟಡಗಳು ಬಂಡೀಪುರದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಬೀಳ್ತಿಲ್ಲ ಬ್ರೇಕ್. ಜಕಾಳಿ ಗ್ರಾಮದ ಪರಿಸರ ಸೂಕ್ಷ್ಮ ವಲಯದಲ್ಲಿ ತಲೆ ಎತ್ತುತ್ತಿದೆ ಅನಧಿಕೃತ ಕಟ್ಟಡ. ಕನ್ನಡ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸೇರಿದ ಜಮೀನು ಜಕಾಳಿ ಗ್ರಾಮದ ಸರ್ವೆ ನಂಬರ್ 105ರಲ್ಲಿ ಅರಣ್ಯ ಇಲಾಖೆ ಕಾಯ್ದೆನ ಉಲ್ಲಂಘನೆ ಮಾಡಿದ್ದಾರೆ. 5 ಕುಂಟೆ ಜಮೀನಿನಲ್ಲಿ ವಾಸದ ಮನೆ ನಿರ್ಮಾಣಕ್ಕೆ ಅನುಮತಿಯನ್ನ ಪಡೆದು ಹೆಚ್ಚುವರಿ ಕಟ್ಟಡ ಕಾಮಗಾರಿ ಕೆಲಸ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಪ್ರಭಾವಿಗಳ ಹಣದ ದಾಹಕ್ಕೆ ಅವಾಸನದತ್ತ ಸಾಗ್ತಿದೆಯಾ ಬಂಡೀಪುರ ವನ್ಯಜೀವಿ ತಾಣ ಅಂತ ಪರಿಸರವಾದಿಗಳು ಪ್ರಶ್ನಿಸ್ತಾ ಇದ್ದಾರೆ. ಪರಿಸರ ಸೂಕ್ಷ್ಮ ವಲಯದ ಮಾರ್ಗಸೂಚಿಯನ್ನು ಉಲ್ಲಂಘನೆ. ಬಂಡೀಪುರದಲ್ಲಿ ರೆಸಾರ್ಟ್ ದಂಧೆ ವಿರುದ್ಧ ಪರಿಸರವಾದಿಗಳ ಆಕ್ರೋಶ. ಇನ್ನು ಹುಲಿಗಳ ತಾಣ ಬಂಡೀಪುರಕ್ಕೆ ಕಂಟಕವಾಗ್ತಿದೆ ವಾಣಿಜ್ಯ ಕಟ್ಟಡಗಳು ಅಂತ ಪರಿಸರವಾದಿಗಳು ಪ್ರಶ್ನಿಸ್ತಾ ಇದ್ದಾರೆ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಇರುವ ಸಾಧನೆ ವಾಸ್ತವ್ಯವೆಂದರು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸೇರಿದ ಜಮೀನು ಇದಾಗಿತ್ತು. ಇನ್ನು ಜಕಾಳಿ ಗ್ರಾಮದ ಸರ್ವೆ ನಂಬರ್ 105ರಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಅನುಮತಿಯನ್ನ ಪಡೆದಿರ್ತಾರೆ. ವಾಸದ ಮನೆ ನಿರ್ಮಾಣಕ್ಕೆ ಮತ್ತು ತೋಟಗಾರಿಕೆ ಸಂಬಂಧಿಸಿದಂತೆ ನಾವು ಇಲ್ಲೊಂದು ಮನೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಅನುಮತಿಯನ್ನ ಪಡೆದಿದ್ದಾರೆ. ಆದ್ರೆ 5 ಕುಂಟೆ ಜಮೀನಿನಲ್ಲಿ ವಾಸದ ಮನೆ ನಿರ್ಮಾಣಕ್ಕೆ ಸೇರಿದಂತೆ ಹೆಚ್ಚುವರಿ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ. ಇನ್ನು ಬಂಡೀಪುರದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ, ವಾಣಿಜ್ಯ ಕಟ್ಟಡಗಳಿಂದ ಬಂಡೀಪುರಕ್ಕೆ ಕಂಟಕವಾಗ್ತಿದೆ ಅಂತ ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ. ಕನ್ನಡ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸೇರಿದ ಜಮೀನಾಗಿದ್ದು ಅರಣ್ಯ ಇಲಾಖೆಯಿಂದ ಇವರು ನಾವೊಂದು ವಾಸದ ಮನೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಅನುಮತಿಯನ್ನ ಪಡೆದಿರ್ತಾರೆ. ಆದ್ರೆ ವಾಸದ ಮನೆ ನಿರ್ಮಾಣದ ಜಾಗದಲ್ಲಿ ಹೆಚ್ಚುವರಿ ಕಟ್ಟಡ ಕಾಮಗಾರಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಭಾವಿಗಳ ಹಣದ ದಾಹಕ್ಕೆ ಅವಾಸನದತ್ತ ಸಾಕ್ತಿದೆಯಾ ಬಂಡೀಪುರ ವನ್ಯಜೀವಿ ತಾಣ ಅಂತ ಪರಿಸರವಾದಿಗಳು ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಪರಿಸರ ಸೂಕ್ಷ್ಮ ವಲಯದ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಬಂಡೀಪುರದಲ್ಲಿ ರೆಸಾರ್ಟ್ ದಂಧೆ ವಿರುದ್ಧ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡೀಪುರದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಬೀಳ್ತಿಲ್ಲ ಬ್ರೇಕ್. ಜಕ್ಕಹಳ್ಳಿ ಗ್ರಾಮದ ಪರಿಸರ ಸೂಕ್ಷ್ಮ ವಲಯದಲ್ಲಿ ತಲೆ ಎತ್ತುತ್ತಿದೆ ಅನಧಿಕೃತ ಕಟ್ಟಡ. ಬೇರೆ ಬೇರೆ ಕಡೆ ಎಲ್ಲ ಕೇಳಿದ್ವಿ ನಾವು, ವಾಣಿಜ್ಯ ಕಟ್ಟಡಗಳು ಹೆಚ್ಚಾಗ್ತಾ ಇದೆ ಬಂಡೀಪುರ ಅಂತ ಅಂದಿದ ತಕ್ಷಣ ಹುಲಿಗಳ ತಾಣ ಬಂಡೀಪುರಕ್ಕೆ ಕಂಟಕವಾಗ್ತಾ ಇದೆ. ಬಂಡೀಪುರದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಇನ್ನು ಕನ್ನಡ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸೇರಿದ ಜಮೀನು ಇದಾಗಿತ್ತು. ಅರಣ್ಯ ಇಲಾಖೆ ಕಾಯ್ದೆನ ಉಲ್ಲಂಘನೆ ಮಾಡಿ ಹೆಚ್ಚುವರಿ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ನಿಯಮದ ಪ್ರಕಾರ ಇವರು ಅನುಮತಿಯನ್ನ ಏನ್ ಪಡೆದಿದ್ರು, ಒಂದು ವಾಸದ ಮನೆ ನಿರ್ಮಾಣ ಮತ್ತು ತೋಟಗಾರಿಕೆ ಒಂದು ಸಂಬಂಧಿಸಿದಂತೆ ನಾವು ಒಂದು
ನಿರ್ಮಾಣ ಮಾಡ್ತೀವಿ, ಕಟ್ಟಡವನ್ನ ನಿರ್ಮಾಣ ಮಾಡ್ತೀವಿ, ಅದು ಬಿಟ್ಟು ಯಾವುದೇ ಅಂತ ನೀತಿ ನಿಯಮವನ್ನ ಉಲ್ಲಂಘನೆ ಮಾಡೋದಿಲ್ಲ ಅಂತ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟು ಅನುಮತಿಯನ್ನ ಪಡ್ಕೊಂಡಿರ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಆದ್ರೆ ಕಾಂಪೌಂಡ್ ಸೇರಿದಂತೆ ಹೆಚ್ಚುವರಿ ಕಟ್ಟಡ ನಿರ್ಮಾಣವಾಗ್ತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಆರೋಪಿಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇವಾಗ ಏನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದ್ದಾರೆ, 5 ಕುಂಟೆ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಅಂತ ಅನುಮತಿ ಪಡೆದು ಹೆಚ್ಚುವರಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರಮ್ಯ, ಗುಂಡ್ಲುಪೇಟೆ ತಾಲೂಕು ಏನು ಪ್ರತಿಷ್ಠಿತ ವನ್ಯಜೀವಿತನ ಬಂಡೀಪುರ ಇದೆ, ಇದು ಹೆಚ್ಚು ಹುಲಿಗಳು ಮತ್ತು ಆನೆಗಳನ್ನ ಹೊಂದಿರುವಂತ ಒಂದು ಕೀರ್ತಿಗೆ ಪಾತ್ರ ಆಗಿರುವಂತದ್ದು. ಇಂತಹ ಸ್ಥಳದಲ್ಲಿ ಈಗ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಏನು ರೆಸಾರ್ಟ್ ಗಳ ದಂಧೆಗೆ ಇಲ್ಲಿ ಬಂಡೀಪುರ ಸಂರಕ್ಷಿತ ಪ್ರದೇಶ ಅವಸಾನದತ್ತ ಸಾಕ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರಸ್ತುತ ಹುಲಿ ಸಂರಕ್ಷಿತ ಪ್ರದೇಶಗಳು ಎರಡು ಅಂತಾರಾಜ್ಯ ಗಡಿಗಳನ್ನ ಹೊಂದಿರೋದ್ರಿಂದ ಇಲ್ಲಿ ಬಂಡವಾಳಶಾಹಿಗಳು ಇಲ್ಲಿ ಒಂದು ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಮಾಡಿ ಒಂದು ಹಣವನ್ನ ಗಳಿಸಲು ಮುಂದಾಗ್ತಾ ಇದ್ದಾರೆ. ಉದಾಹರಣೆಗೆ ಜಕ್ಕಂಡು ಸಮರಸಭೆ ನಂಬರ್ 105ರಲ್ಲಿ ಏನು ಕನ್ನಡ ಚಿತ್ರರಂಗದ ನಟರಾದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 1 ಎಕರೆ 24 ಗುಂಟೆ ಜಮೀನನ್ನ ಖರೀದಿ ಮಾಡ್ತಾರೆ. ಜಮೀನನ್ನ ಖರೀದಿ ಮಾಡಿದ ನಂತರವಾಗಿ ಅವರು ಒಂದು ವಾಸದ ಮನೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ತೀವಿ ಅಂತೇಳಿ ಇಲಾಖೆಗೆ ಒಂದು ಅನುಮತಿಯನ್ನು ಕೊಡ್ತಾರೆ. ಆದ್ರೆ ಇಲಾಖೆಯಲ್ಲಿ ಒಂದು ಸಭೆಯನ್ನ ನಡೆಸಿ ಸಭೆಯ ನಡಾವಳಿ ಅಂತ 5 ಗುಂಟೆ ಜಾಗದಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಅನುಮತಿಯನ್ನ ನೀಡುತ್ತೆ. ಆದ್ರೆ ಇಲ್ಲಿ ಹೆಚ್ಚುವರಿ ಕಟ್ಟಡಗಳ ನಿರ್ಮಾಣಕ್ಕೆ ಅಲ್ಲಿ ಒಂದು ಕಾಮಗಾರಿಯನ್ನ ಪ್ರಗತಿಯಲ್ಲಿ ಇರ್ತಿರುವಂತದ್ದು ಪರಿಸರವಾದಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಎಸ್, ಇಲ್ಲಿ ಯಾವಾಗ್ಲಿಂದ ನಿರ್ಮಾಣ ಕಾರ್ಯ ನಡೀತಾ ಇದೆ? ಕಳೆದ ಈಗ 1 ತಿಂಗಳಿಂದನೇ ಇಲ್ಲಿ ಕಾಮಗಾರಿ ಶುರುವಾಗಿದೆ. ಆದ್ರೆ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಇಲ್ಲ ಕನ್ಸರ್ವೇಟರ್ ಆಫೀಸರ್ ಆದಂತಹ ರಮೇಶ್ ಕುಮಾರ್ ಅವರು ಒಂದು ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ಇವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ CFO ಆಗಿರ್ತಾರೆ, ಎಲ್ಲಾ ಜವಾಬ್ದಾರಿಯು ರಮೇಶ್ ಕುಮಾರ್ ಅವರ ಮೇಲೆ ಇರೋದ್ರಿಂದ ಯಾರು ಅನುಮತಿಯನ್ನ ಪಡೆದಿರ್ತಾರೆ, ಎಷ್ಟು ಜಾಗಕ್ಕೆ ಏನು ಕಟ್ಟಡವನ್ನ ಕಟ್ಟಲಿಕ್ಕೆ ಅನುಮತಿ ಪಡ್ಕೊಂಡಿದ್ರೆ ಅನ್ನೋದನ್ನ ಪರಿಶೀಲನೆ ನಡೆಸಿ ಇವರು ಕ್ರಮವನ್ನ ಕೈಗೊಳ್ಬೇಕಾಗಿರುತ್ತೆ. ಆದ್ರೆ ದೊಡ್ಡ ದೊಡ್ಡ ಏನು ಬಿಲ್ಡರ್ಸ್ ಇರ್ಬೋದು, ಈ ರೀತಿಯಾದ ಪ್ರಬಲವಾದ ವ್ಯಕ್ತಿಗಳಿಗೆ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಳ್ಳಕ್ಕೆ ಇವರು ಸುಲಲಿತವಾಗಿ ಅನುವು ಮಾಡ್ಕೊಡ್ತಾ ಇದ್ದಾರೆ. ಈಗಾಗ್ಲೇ ಅಲ್ಲಿ ಏನು ಕನ್ಸರ್ವೇಟರ್ ಒಂದು ಸಮಿತಿಯನ್ನ ಮಾಡ್ತಾರೆ, ಆ ಸಮಿತಿಯಲ್ಲಿ ಏನು ಇವರು ಹಾಕಿದಂತಹ ಅನುಮತಿ ಪತ್ರದಲ್ಲಿ 5 ಗುಂಟೆಯಲ್ಲಿ ಮಾತ್ರ ಅವರು 1 ಎಕರೆ 24 ಗುಂಟೆ ಜಮೀನಲ್ಲಿ 5 ಗುಂಟೆ ಅಳತೆಯಲ್ಲಿ ಮಾತ್ರ ಒಂದು ವಾಸದ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿ ಅಂತೇಳಿ ಅನುಮತಿಯನ್ನು ಕೊಟ್ಟು ಹೆಚ್ಚುವರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರೆ ಅದನ್ನ ನೆಲಸಮ ಮಾಡಬೇಕಾಗುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ರಮ್ಯ. ಇದರ ವಿಚಾರವಾಗಿ ಪರಿಸರವಾದಿ ಜೋಸೆಫ್ ಪವರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಬಂಡೀಪುರ ವನ್ಯಜೀವಿತವನ್ನು ಅವಸಾನದತ್ತ ಸಾಗ್ತಾ ಇದೆ, ಇವರಲ್ಲಿ ಅವರು ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ ಶಿವಕುಮಾರ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇವಾಗ ಅರಣ್ಯ ಇಲಾಖೆಯಿಂದ ಒಂದು ಅನುಮತಿಯನ್ನ ಪಡೆದಿರ್ದೀವಿ ಅಂತ ಅಂದಾಗ ಒಂದು ನೀತಿ ನಿಯಮಗಳಿರುತ್ತೆ, ನೀತಿ ನಿಯಮಗಳಿಗೆ ಒಂದು ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟು ಒಂದು ಅನುಮತಿಯನ್ನ ಪಡೆದಿರ್ತೀವಿ. ಅನುಮತಿ ಪಡೆದುಕೊಳ್ಳುವಾಗ ಒಂದು ರೀತಿಯಾಗಿ ಮುಚ್ಚಳಿಕೆ ಪತ್ರವನ್ನ ಬರೆಸ್ಕೊಂಡು ನೆಕ್ಸ್ಟ್ ನಾವೇನೋ ಒಂದು ಕಾರ್ಯ ಕೆಲಸವನ್ನ ಮಾಡ್ತೀವಿ ಅಂದಾಗ ಬೇರೆ ರೀತಿ, ಇವಾಗ ವಾಸದ ನಿರ್ಮಾಣಕ್ಕೆ ಅಂತ ಮನೆಯನ್ನ ಕಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಒಂದು ಅನುಮತಿಯನ್ನ ಪಡೆದು ವಾಣಿಜ್ಯ ಕಟ್ಟಡ, ರೆಸಾರ್ಟ್ ಆಗಿರ್ಬೋದು, ಹೋಮ್ ಸ್ಟೇ ಆಗಿರ್ಬೋದು, ಈ ತರ ನೀತಿ ಉಲ್ಲಂಘನೆ ಮಾಡುವಂಗಿಲ್ಲ. ನೀತಿ ಉಲ್ಲಂಘನೆಯನ್ನ ಮಾಡಿದ್ರೆ ಶಿಸ್ತು ನಿಟ್ಟಿನ ಕ್ರಮವನ್ನ ಕೈಗೊಳ್ತಾರೆ ಅಂತ ಅಂದ್ಬಿಟ್ಟು ಕೇಳಿ ಬರುತ್ತೆ. ಆದ್ರೆ ಇದುವರೆಗೂ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ ಹಾಗಾದ್ರೆ ಅನ್ನೋದು ಒಂದು ಪರಿಸರವಾದಿಗಳ ಪ್ರಶ್ನೆ ಆಗಿರುತ್ತೆ. ಇನ್ನು ಹುಲಿಗಳ ತಾಣ ಬಂಡೀಪುರಕ್ಕೆ ಕಂಟಕವಾಗ್ತಿದೆ ವಾಣಿಜ್ಯ ಕಟ್ಟಡಗಳು ಅಂತ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. பெரிய காட்டு வந்து அங்க
ಕನ್ನಡ ಚಿತ್ರನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇನಿದ್ದಾರೆ, ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಹೋಬಳಿಯ ಜಕ್ಕಳಿ ಗ್ರಾಮದ ಸರ್ವೆ ನಂಬರ್ 105ರಲ್ಲಿ 1 ಎಕರೆ 24 ಕುಂಟೆ ಜಾಗದಲ್ಲಿ ಸ್ವಂತಕ್ಕೆ ಮಾತ್ರ ವಾಸಕ್ಕೆ ಮತ್ತು ತೋಟಗಾರಿಕೆ ಉದ್ದೇಶದಿಂದ ಸುತ್ತಲೂ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಅನುಮತಿಯನ್ನ ಪಡೆದಿರ್ತಾರೆ. ಆದ್ರೆ ಅನುಮತಿಯನ್ನ ಪಡೆಯೋದಕ್ಕೂ ಮುಂಚೆ ವಿಸ್ತೀರ್ಣ ಮತ್ತೆ ಮಾದರಿ ಬದಲಿಸಬಾರದು ಅನ್ನೋ ಒಂದು ಮುಚ್ಚಳಿಕೆ ಪತ್ರಕ್ಕೆ ಸಹಿಯನ್ನ ಕೂಡ ಹಾಕಿರ್ತಾರೆ, ಪ್ಲಾನ್ ಕೂಡ ಸಬ್ಮಿಟ್ ಮಾಡಿರ್ತಾರೆ. ಇವಾಗ ಏನು ಒಂದು ಕಟ್ಟಡ ನಿರ್ಮಾಣ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಅನ್ನ ಕೂಡ ಸಬ್ಮಿಟ್ ಮಾಡಿರ್ತಾರೆ. ಅದಾದ ನಂತರ ಅರಣ್ಯ ಇಲಾಖೆಯವರಿಗೆ ಅನುಮತಿಯನ್ನ ಕೊಟ್ಟಿರುತ್ತೆ. ಆದ್ರೆ ಅನುಮತಿಸಲಾದ ಸ್ಥಳದಲ್ಲಿ ವಾಸದ ಮನೆಯನ್ನ ಮಾತ್ರ ನಿರ್ಮಾಣ ಮಾಡಬೇಕು, ಸ್ವಂತಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ. ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ಹೋಮ್ ಸ್ಟೇ ಅಥವಾ ಬಾಡಿಗೆ ಉದ್ದೇಶಕ್ಕೆ ಉಪಯೋಗಿಸಬಾರದು ಅಂತ ನೀತಿ ನಿಯಮಗಳು ಇದರಲ್ಲಿ ಇರುತ್ತೆ. ಆದ್ರೆ ಗಣೇಶ್ ಅವರು ತಾತ್ಕಾಲಿಕವಾಗಿ ಒಂದು ವಾಸದ ಮನೆ ನಿರ್ಮಾಣದ ಜೊತೆಗೆ ಹೆಚ್ಚುವರಿ ಕಟ್ಟಡ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ, ಕೆಲಸ ಪ್ರಗತಿಯಲ್ಲಿದೆ ಅಂತ ಅಂದ್ಬಿಟ್ಟು ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ. ಈ ತರ ವಾಣಿಜ್ಯ ಕಟ್ಟಡಗಳು ಹೆಚ್ಚಾಗ್ತಾ ಇದ್ರೆ ಬಂಡೀಪುರಕ್ಕೆ ಕಂಟಕವಾಗ್ತಾ ಇದೆ, ಹುಲಿಗಳ ತಾಣ ಅಂತ ಏನು ಪ್ರಸಿದ್ಧಿ ಪಡೆದಿದೆ ಬಂಡೀಪುರ, ಇದಕ್ಕೆ ಕಂಟಕವಾಗ್ತಾ ಇದೆ. ಪರಿಸರ ಸೂಕ್ಷ್ಮ ವಲಯ ಇದಾದ್ರಿಂದ ಅನಧಿಕೃತ ಕಟ್ಟಡಗಳಿಗೆ ತಲೆದೋರ್ಬಾರದು ಅಂತ ಅಂದ್ಬಿಟ್ಟು ಪರಿಸರವಾದಿಗಳು ಆರೋಪಿಸ್ತಾ ಇದ್ದಾರೆ. ಎಸ್, ಈ ತರ ಅನಧಿಕೃತ ಕಟ್ಟಡಗಳು ಏನು ಬಂಡೀಪುರದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಈ ಕುರಿತಂತೆ ಜೋಸೆಫ್ ಓವರ್ ಪರಿಸರವಾದಿ ಏನಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾತಾಡಿದರೆ ಕೇಳ್ಕೊಂಬರೋಣ, ಬನ್ನಿ. ನಮ್ಮ ಬಂಡೀಪುರ ಟೈಗರ್ ರಿಸರ್ವ್ ಎಕೋಸೆನ್ಸಿಟಿವ್ ಝೋನ್ ಒಳಗೆ ಕನ್ಸ್ಟ್ರಕ್ಷನ್ಸ್ ಆಗ್ತಾನೆ ಇದೆ. ನಮ್ಮ ರೀಜನಲ್ ಕಮಿಷನರ್ ಮೈಸೂರು ಮತ್ತು ನಮ್ಮ ತಹಸೀಲ್ದಾರ್ ಇರಲಿ ಮತ್ತು ನಮ್ಮ ಕನ್ಸರ್ವೇಟರ್ ಫಾರೆಸ್ಟ್ ಅದು ಫೀಲ್ಡ್ ಡೈರೆಕ್ಟರ್ ಪ್ರಾಜೆಕ್ಟ್ ಟೈಗರಲ್ಲಿ ಇರೋದ್ರಿಂದ ಅವ್ರು ಯಾಕೋ ಅದ್ರ ಬಗ್ಗೆ ಏನೋ ಕಂಟ್ರೋಲ್ ಇಲ್ದಿರಂಗೆ ಆಗ್ಬಿಟ್ಟಿದೆ. ಬಟ್ ನಮ್ಗೆ ಬೇಜಾರಾಗೋದೇನೆಂದರೆ ದೊಡ್ಡವರು ಯಾರಾದರೂ ಕಟ್ಟಿದ್ರೆ ಇವ್ರಿಗೆಲ್ಲ ಯಾವ ತೊಂದರೆನೂ ಇಲ್ಲ, ನಮ್ಮ ರೈತರು ಏನೋ ಮಾಡೋಕ್ಕೆ ಹೋದರೆ ಅವ್ರಿಗೆ ಇದು ಮಾಡಬೇಡಿ ಅದು ಮಾಡಬೇಡಿ ರೂಲ್ಸ್ ಪ್ರಕಾರ ಫಾಲೋ ಮಾಡಿ ಅಂತಿದ್ದಾರೆ. ಈಗಾಗಲೇ ಒಬ್ಬರು ನಮ್ಮ ಸಂಜೆ ಗುಬ್ಬಿ ಅಂದ್ಬಿಟ್ಟು ಒಬ್ಬರು ವ್ಯಕ್ತಿ ಬೇರೆಯವ್ರಿಗೆಲ್ಲ ಅವ್ರು ಹೂವಾ ಪೂವಾ ಅಂತಾರೆ, ಅವರು ಅಲ್ಲಿ ಬಂದ್ಬಿಟ್ಟು ಎಕೋಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಯೊಳಗಿದ್ರು ಮತ್ತು ಅಲ್ಲಿ ಎಲಿಫೆಂಟ್ ಕಾರಿಡಾರ್ ಕಮಿಟಿಯೊಳಗೂ ಇದ್ದರು. ಅವರೇ ಖುದ್ದಾಗಿ ಹೋಗಿ ನಮ್ಮ ಕುಂದಕೆರೆ ರೇಂಜ್ ಒಳಗೆ ದೊಡ್ಡ ರ್ಯಾಂಚ್ ಕಟ್ಟಿದ್ದಾರೆ. ಅವ್ರು ಮಾಡಿದ್ರಿಂದ ಈಗ ಎಲ್ಲರೂ ಕಟ್ಕೋತಿದ್ದಾರೆ ಅಲ್ಲಿ. ಇವಾಗ ಯಾರೋ ಹೇಳಕ್ಕೆ ಹೋದ್ರೆ ಫಾರೆಸ್ಟ್ ಆಫೀಸರ್ಗಳು ನೀವು ಅವ್ರಿಗೆ ಬಿಟ್ಟಿದ್ರೆ ನಮ್ಮನ್ನ ಯಾಕೆ ತಡೆ ಆಗ್ತಾರೆ ಅಂದ್ಬಿಟ್ಟು ಶುರು ಆಗ್ಬಿಟ್ಟಿದೆ ಈಗ. ಸೊ ತೊಂದರೆ ಶುರು ಆಗಿರೋದು ಅಲ್ಲಿ. ಈಗ ಮಾಹಿತಿ ಬರ್ತಿರೋದು ನಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಲ್ಲೊಂದು ಮನೆ ಕಟ್ತಿದ್ದಾರೆ ಅಂದ್ಬಿಟ್ಟು ಸರ್ಕಾರ ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ಮಾನಿಟರಿಂಗ್ ಕಮಿಟಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು 1 ಎಕರೆ 24 ಗುಂಟೆ ಸರ್ವೆ ನಂಬರ್ 105 ತೊಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿ ಅವ್ರು ಕೊಟ್ಟಿರೋ ಪರ್ಮಿಷನ್ನು 5 ಗುಂಟೆ ನೀವು ಕಟ್ಕೋಬೋದು ನಿಮ್ಮ ಜಾಗದೊಳಗೆ ಅಂದ್ಬಿಟ್ಟು. ಆದರೆ ಮಾಹಿತಿ ಬರ್ತಿರೋದು ಅವರು ಅದಕ್ಕಿಂತ ಮೀರವಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಕಟ್ತಿದ್ದಾರೆ ಅಂದ್ಬಿಟ್ಟು. ಸೊ ಈಗ ಗಣೇಶ್ ಅವ್ರಿಗೆ ನಾವು ಏನು ಅವ್ರು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನಮ್ಮೊಬ್ಬರು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು, ಒಂದು ವೈಲ್ಡ್ ಲೈಫ್ ಸೋ ಕಾಲ್ಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸಂಜೆ ಗುಬ್ಬಿನೇ ಮಾಡಿದ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ ಬೇರೆಯವ್ರಿಗೂ ಏನೇ ಹೇಳೋಕ್ಕೆ ನೀವು ಮಾಡಬೇಡಿ ಇದು ಮಾಡಿ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಒಬ್ಬರು ಸಾಧ್ವಿನ್ ಜಂಗ್ ಅಂದ್ಬಿಟ್ಟು ಅವರು ಫಾರ್ಮರ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು, ನಾನು ವೈಲ್ಡ್ ಲೈಫ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅವರು ಅಲ್ಲಿ ಮನೆ ಕಟ್ಸ್ಕೊಂಡಿದ್ದಾರೆ. ಸೊ ಇದೇ ಥರ ನಾವು ನೋಡ್ತಾ ಇದ್ದೀವಿ ಜನ ಎಲ್ಲ ಕಡೆನೂ, ಕುಂದಕೆರೆ ರೇಂಜ್ ಮಾತ್ರ, ಜಕ್ಕಲಿ ಇರಲಿ ಮಂಗಳ ಇರಲಿ ಎಲ್ ಚೇಟಿ ಇರಲಿ ಚಿಕ್ಕ ಎಲ್ ಚೇಟಿ ಇರಲಿ ಎಲ್ಲ ಕಡೆನೂ ಮನೆ ಕಟ್ಕೊಂಡು ಬರ್ತಿದ್ದಾರೆ ಜನಗಳು. ಒಂಥರ ಪ್ಲೆಷರ್ ಟ್ರಿಪ್ ಥರ ಮಾಡಿಕೊಂಡು ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಇದರಿಂದ ಏನಾಗ್ತಿದೆ ಅಂದರೆ ಇನ್ನು ಯಾವುದೇ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಬಾರದು ಹಾಗೂ ವನ್ಯ ಪ್ರಾಣಿಗಳ ಚಲನ ವಲನಕ್ಕೆ ಯಾವುದೇ ತರಹಂತಹ ಧಕ್ಕೆ ಉಂಟಾಗಬಾರದು ಅನ್ನೋಂಥ ಒಂದಷ್ಟು ಕ್ರಮಗಳಿರುತ್ತೆ. ಇವಾಗ ಅನುಮತಿಸಲಾಗಿದ್ದ ಪ್ರದೇಶದಲ್ಲಿ ವಿಸ್ತರಣೆ ಅಥವಾ ಏನೋ ಒಂದು ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ ಅಥವಾ ಬೇರೆಯವರಿಗೆ ಹಸ್ತಾಂತರ ಮಾಡ್ತೀವಿ ಆ ಜಮೀನನ್ನು ಅನ್ನುವಾಗ ಕೂಡ ಅರಣ್ಯ ಇಲಾಖೆಯ ಗಮನಕ್ಕೆ ತರಬೇಕು. ಮಾನಿಟರಿಂಗ್ ಕಮಿಟಿ ಅಂತ ಏನಿರುತ್ತೆ ಅದಕ್ಕೆ ಅನುಮತಿ ಪಡೆದ ನಂತರ ನೆಕ್ಸ್ಟ್ ಕ್ರಮವನ್ನು ವಹಿಸಬೇಕು ಅನ್ನೋಷ್ಟು ಒಂದು ನೀತಿ ನಿಯಮಗಳಿರುತ್ತೆ. ಆದರೆ ಯಾವುದೇ ರೀತಿಯಾದಂಥ ನೀತಿ ನಿಯಮನ ಉಲ್ಲಂಘನೆ ಮಾಡುವಂಗಿಲ್ಲ, ಪರಿಸರ ನೀತಿಗೆ ಅನುಗುಣವಾಗಿ ಎಲ್ಲರೂ ಕೂಡ ವರ್ತಿಸಬೇಕು. ನಟರಾಗಿರ್ಬೋದು ಸಾಮಾನ್ಯ ಜನರಾಗಿರ್ಬೋದು ಸರ್ಕಾರದ ನೀತಿ ನಿಯಮಗಳನ್ನು ಶಿಸ್ತು ಪಾಲನೆ ಮಾಡಿದ್ರೆ ಮುಂದಿನ ತಲೆಮಾರಿಗಾಗಿರ್ಬೋದು ಪರಿಸರವನ್ನು ಕೊಡುಗೆಯನ್ನಾಗಿ ನೀಡ್ಬೋದು.